Balaam, Orba, Orba. Balaam, Orba. Balaam. ಹನುಮಂತಪ್ಪ, ನೀನಿಲ್ಲಿದ್ಯಾ? ಪೂಜೆ ಹತ್ರ ತುಂಬಾ ಕೆಲಸ ಇದೆ ನಡಿ. ಸರಿ ಬುದ್ಧಿ. ಕೃಷ್ಣ, ಆಟ ಆಡ್ತಿದ್ಯಾ? ಚಿಕ್ಕಪ್ಪ, ನಿಮ್ಗೇನ್ ಬುದ್ಧಿ ಇಲ್ವಾ? ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಕೃಷ್ಣ, ಆದ್ರೆ ನೀನ್ ಬರೀ ಮಗು ಅಲ್ವಲ್ಲ. ನೀನು ಈ ಊರಿನ ವಾರಸ್ದಾರ, ಯುವ ಪಾಳೆಗಾರ. ಅಲ್ ನೋಡು, ಊರಿನ ಜನ ಎಲ್ಲ ಪೂಜೆಗೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಯುವ ಪಾಳೆಗಾರನಾಗಿ ನೀನು ಈ ಸಮಯದಲ್ಲಿ ಏನ್ ಮಾಡ್ಬೇಕು? ಇದು ಗಂಡ ಮಗನ ಮಾತು. ನಿಮ್ಮ ಅಪ್ಪನಿಗೆ ತಕ್ಕ ಮಗ ನೀನು. ಕೃಷ್ಣ, ನೀನು ಊರ್ನ ಕಾಯ್ತಿದ್ದೆ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹೌದಾ? ಹಂಗಾದ್ರೆ ನಾನು ಈಗಲೇ ಹೋಗ್ತೀನಿ ಚಿಕ್ಕಪ್ಪ. ಬಾರಾಮ್ ಹೋಗಣ. ಕೃಷ್ಣನ ಕರೀರಿ. ಮೃತ್ಯೋರ್ಮುಖೇಡಮಾಮೃತ. ಕೃಷ್ಣ, ಸರಿ ಬುದ್ಧಿ. ಬುದ್ಧಿ, ಚಿಕ್ಕನ ಮನೆಯಲ್ಲಿ ದೇವ್ರ ಹತ್ರ ಕರ್ಕೊಂಡ್ಬರ್ಬೇಕಂತೆ. ಕೃಷ್ಣ ದೇವ್ರ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಬುದ್ಧಿ, ಅಲ್ಲೇ ಬಂದಲ್ಲ ಹನುಮಂತಪ್ಪ. ಒಂದ್ ಕೆಲಸ ಮಾಡು, ನೀನ್ ಈ ಕಡೆ ನೋಡು, ನಾನು ಆ ಕಡೆ ನೋಡ್ತೀನಿ. ಆಯ್ತು ಆಯ್ತು. ಪೂಜೆ ಮಧ್ಯದಲ್ಲಿ ಎದ್ದು ಹೋದ ನಿನ್ನ ತಂದೆ ಮತ್ತೆ ಸಿಕ್ಕಿದ್ದು ಹೆಣವಾಗಿ. ಇದು ಸಂಭವಿಸಿದ್ದು ವಿಜಯದಶಮಿ ದಿವಸ. ಇಡೀ ಊರಿಗೆ ದಿಗ್ಭ್ರಮೆಯಾಗಿತ್ತು. ಸಾಲದ್ದಕ್ಕೆ ನೀನು ಬೆಟ್ಟದಿಂದ ಬಿದ್ದು ಕಾಡು ಪ್ರಾಣಿಗಳಿಗೆ ಬಲಿಯಾದೇನೋ ಸುದ್ದಿ. ವಿಧಿ ಯಾಕಿಷ್ಟು ಘೋರ ಅಂತ ನನಗೀಗಲೂ ಗೊತ್ತಾಗಿಲ್ಲ. ಇದೊಂದು ಅನ್ಯಾಯದ ಸಾವು. ಆ ಸಾವಿಗೆ ನಾನೇ ಕಾರಣ ಗುರುಗಳೇ. ಏನು ಹೇಳ್ತಾ ಇದೀಯ ನೀನು ರಾಜ? ನೀನಂಗಪ್ಪ ಕಾರಣ ಆಗ್ತೀಯಾ? ಹೌದಪ್ಪ, ನನಗಿಲ್ಲಿವರೆಗೂ ಕಾಡ್ತಾ ಇದ್ದಿದ್ದ ಕನಸು ಅದೇನಪ್ಪ ಅದೇ. ಅಪ್ಪ.
ಏನಾಯ್ತಪ್ಪ ಅಣ್ಣನ್ಗೆ? ಹಸುಗಳು ತೊಳೆದು ಬಿಟ್ಟುವ ಹೇಗೆ? ಅಯ್ಯೋ, ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟಿಲ್ಲ ಕೃಷ್ಣ. ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲ ಕೃಷ್ಣ. ಹೂ ಕಣಪ್ಪ ಕೃಷ್ಣ, ಇದನ್ನ ನಾನ್ ನಂಬ್ತೀನಿ ಕಣೋ, ಆದ್ರೆ ಊರವರೆಲ್ಲ ನಂಬೇಕಲ್ಲ. ನಿಮ್ಮಪ್ಪ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು, ಪುತ್ರ ವ್ಯಾಮೋಹನೇ ಅವರನ್ನ ಬಲಿ ತಗೊಂಡ್ಬಿಡ್ತು. ಕೃಷ್ಣ ಎಲ್ಲಿಗೆ ಹೋಗ್ತಿದ್ಯೋ? ಅಮ್ಮನ ಕೃಷ್ಣ, ಯಾವ ಮುಖ ಇಟ್ಕೊಂಡು ಅಮ್ಮನ ಹತ್ರ ಹೋಗ್ತೀನಿ ಅಂತೀಯಪ್ಪ ಕೃಷ್ಣ? ಗಂಡನೇ ದೇವರು ಅಂದ್ಕೊಂಡು ಪೂಜೆ ಮಾಡ್ತಿದ್ದ ಅತ್ತಿಗೆಗೇನಾದ್ರೂ ಅವಳು ಮಗನೇ ತನ್ನ ತಾಳಿನ ಕಿತ್ಕೊಂಡ್ಬಿಟ್ಟ ಅಂತ ಗೊತ್ತಾದ್ರೆ ಅವಳು ಸಹಿಸ್ಕೋತಾಳೇನಪ್ಪ ಕೃಷ್ಣ? ಯದೆ ಹೊಡ್ಕೊಂಡು ಸತ್ತೆ ಹೋಗ್ಬಿಡ್ತಾಳೆ. ಅವಳು ನಿನ್ನನ್ನು ಕ್ಷಮಿಸೋದಿಲ್ಲ, ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ಅಮ್ಮ. ಅದು ಅಲ್ದೆ ಅಣ್ಣನ್ನ ಮನೆ ದೇವ್ರ ತರ ನೋಡೋ ಊರಿನ ಜನಕ್ಕೇನಾದ್ರು ಅವ್ರ ಸಾವಗ ನೀನೇ ಕಾರಣ ಅಂತ ಗೊತ್ತಾಗ್ಬಿಟ್ರೆ ಅವ್ರ ಮನಸ್ಸಲ್ಲಿ ನಿನ್ಗೆ ಯಾವ ಜಾಗನೂ ಉಳಿದಿರಲ್ಲಪ್ಪ ಕೃಷ್ಣ. ಓಡೋಗು, ಓಡ್ ಹೋಗು ಕೃಷ್ಣ. ಸುದ್ದಿ ಊರಿಗೆಲ್ಲ ಹರಡಿ ಅವರೆಲ್ಲ ಜಮಾಯಿಸೋದಕ್ಕೆ ಮುಂಚೆ ಓಡೋಗು, ಓಡೋಗು, ಓಡೋಗು ಕೃಷ್ಣ, ಓಡೋಗು. ಅವತ್ತು ಗಾಬರಿಯಿಂದ ಬೈದಿಂದ ನಾನು ಕಾಡೊಳಗೋಡೋದೆ, ಕಾಲ್ ಜಾರಿ ಬೆಡ್ದಿಂದ ಬಿದ್ದೆ. ಕಣ್ ತೆಗೆದು ನೋಡಿದಾಗ ತರಕಾರಿ ಲಾರಿಲಿ ಬಿದ್ದಿದ್ದ. ಅವಾಗ ನಾನು ಮಂಡಿಲಿ ಆಟ ಓಡಿಸ್ತಾ ಇದ್ದೆ. ಅವನ್ ತಲೆಗೆ ಬಿದ್ದ ಏಟ್ಗೆ ಸೋರೋಗಿದ್ ರಕ್ತ ನೋಡಿದ್ರೆ ಈ ಮಗು ಬದುಕಲ್ಲ ಅನ್ಕೊಂಡಿದ್ದೆ. ಬದುಕ್ಬಿಟ್ಟ ಗಟ್ಟಿಪಿಂಡ, ಆ ತಾಯಿ ಆಶೀರ್ವಾದ. ಅವಾಗ ಈ ಕನಸು ಬಿಡೋದು, ಅವಾಗ ತುಂಬಾ ತೊಂದರೆ ಅನುಭವಿಸ್ಬಿಡ್ತಿದ್ದೆ ಸ್ವಾಮಿ. ಅದು ಬಿಟ್ರೆ ಇನ್ನ ಯಾವ ತೊಂದರೆನೂ ಇಲ್ಲ. ಆ ಕನಸಿನಿಂದ ಇಂಥದೊಂದು ಸತ್ಯ ಇದೆ ಅಂತ ನನಗೆ ಗೊತ್ತಿರಲ್ಲ ಸ್ವಾಮಿ. ಶ್ರೀಕೃಷ್ಣ ಹುಟ್ಟಿದ್ದು ಮಥುರಾದಲ್ಲೇ, ಆದರೂ ಬೆಳೆದದ್ದು ಗೋಕುಲದಲ್ಲಿ. ಏನೋ ಸ್ವಾಮಿ, ಎಲ್ಲ ಒಗಟು ಒಗಟಾಗಿದೆ. ಜೀವನಾನೇ ಹಾಗೆ, ಒಂದು ದೊಡ್ಡ ಗುಟ್ಟು ಒಗಟು. ಈಗ ನೋಡು, ನೀನು ಋಣ ಇದ್ದಿದ್ರಿಂದಲೇ ಕಾಡಿನೊಳಕ್ಕೆ ಹೋಗಿ ಯಾವುದೋ ಕ್ರೂರ ಪ್ರಾಣಿಗೆ ಬಲಿಯಾಗಿದ್ದೀಯಾ ಅಂದ್ಕೊಂಡಿದ್ವಿ, ಇಲ್ಲಿಗೆ ಬದುಕಿ ಬಂದಿದ್ದೀಯಾ. ಈ ವಿಷಯ ಗೊತ್ತಾದ್ರೆ ನಿನ್ನ ಹೆತ್ತ ತಾಯಿ ಅದೆಷ್ಟು ಸಂತೋಷ ಪಡ್ತಾಳೋ. ತಾಯಿನ ಇಡೀ ಊರೇ ನೀನು ಸತ್ತಿದೀಯ ಅಂತ ನಂಬಿದ್ರು, ನೀನು ಸತ್ತಿಲ್ಲ, ಇವತ್ತಲ್ಲ ನಾಳೆ ನನ್ನ ಮಗ ಬಂದೇ ಬರ್ತಾನೆ ಅಂತ ನಂಬಿಕೊಂಡು ನಿನ್ನ ನಿರೀಕ್ಷೆನಲ್ಲಿ ಕಾಯ್ತಾ ಇರೋಳು ನಿನ್ನ ತಾಯಿ ಒಬ್ಬಳೇ. ಕೊನೆಗೂ ಈ ತಾಯಿ ಅವಳ ನಂಬಿಕೆನ ಸುಳ್ಳು ಮಾಡಲಿಲ್ಲ. ಆದ್ರೆ ಈ ಸತ್ಯ ನನ್ನ ತಾಯಿ ಗೊತ್ತಾಗದ್ ಬೇಡ, ಬರೀ ನನ್ನ ತಾಯಿ ಮಾತ್ರ ಅಲ್ಲ, ಈ ಊರಲ್ಲಿ ಯಾರಿಗೂ ಗೊತ್ತಾಗದ್ ಬೇಡ ಗುರುಗಳೇ. ತಮ್ಮ ನಾಯಕರ ಸಾವಿನಿಂದ ನೊಂದಿರೋ ಜನಕ್ಕೆ ನೀನು ಬಂದಿರೋ ವಿಷಯ ಕೇಳಿ ಎಷ್ಟೊಂದು ಸಂತೋಷ ಆಗುತ್ತೆ ಗೊತ್ತಾ? ಆ ಕ್ಷಣಕ್ಕೆ ಬರ್ತಾರೆ, ಮರುಕ್ಷಣ ಅಪ್ಪನ ಸಾವಿಗೆ ನಾನೇ ಕಾರಣ ಅಂತ ಗೊತ್ತಾದಾಗ ಆ ಖುಷಿ ಹೊಡೆದೋಗುತ್ತೆ. ಗಂಡನೇ ದೇವ್ರು ಅಂತ ತಿಳ್ಕೊಂಡಿದ್ ನನ್ನ ತಾಯಿ ತಾಳಿನ ಕಿತ್ಕೊಂಡಿದ್ ಪಾಪಿ ನಾನು. ಯಾವ ಮುಖ ಇಟ್ಕೊಂಡು ನಮ್ಮಮ್ಮನ ಎದುರುಗಡೆ ನಿಂತ್ಕೊಳ್ಳಿ ಹೇಳಿ? ಮಗ ಬರ್ತಾನೆ ಅಂತ ಕಾಯ್ತಾ ಇರೋ ನನ್ನ ತಾಯಿ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ನನ್ಗಿಲ್ಲ ಗುರುಗಳೇ. ಬೇಡ ಗುರುಗಳೇ, ಬೇಡ. ಅಪ್ಪ ನಾವು ಮೊದ್ಲು ಈ ಊರ್ ಬಿಟ್ಟು ಹೋಗ್ಬೇಡಣ. ಕೃಷ್ಣ ನೀನು ಬಂದಿರೋದು ಹೋಗೋಕಲ್ಲ, ಈ ತಾಯಿ ಯಾವುದೋ ಮಹತ್ತರವಾದ ಕಾರ್ಯ ಸಾಧನೆಗಾಗಿ ನಿನ್ನನ್ನು ಕರೆಸ್ಕೊಂಡಿದ್ದಾಳೆ ಅನ್ಸುತ್ತೆ. ಈ 26 ವರ್ಷಗಳ ನಂತರ ಅವಳ ಉತ್ಸವ ಮಾಡೋದಕ್ಕೆ ನನಗೆ ಪ್ರೇರಣೆ ಯಾಕೆ ನೀಡಿದ್ಲು ಅಂತ ಈಗ ಗೊತ್ತಾಗ್ತಿದೆ. ನೀವು ದೊಡ್ಡವರು, ಜ್ಞಾನಿಗಳು, ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನಾನು ಬದುಕಿದ್ದೀನಿ ಅನ್ನೋ ವಿಷಯನ ದಯವಿಟ್ಟು ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ, ನಾನು ಬರ್ತೀನಿ. ರಾಜಾ ಸ್ವಲ್ಪ ಅವ್ರ ಮಾತು ಕೇಳಪ್ಪ. ಅಪ್ಪ ಮೊದ್ಲು ಇಲ್ಲಿಂದ ಹೊರಡೋಣ. ಕಾಲಾಯ ತಸ್ಮೈನ.